ಖಂಡಿತವಾಗಿ ಈ ಹಿಂದೆ ಕೂಡ ಅವರ ಕೋರ್ಟ್ಗೆ ಮೆಟ್ಟಿಲೇರುವ ಸಂದರ್ಭದಲ್ಲಿ ಕೂಡ ನಮಗೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೇವೆ, ನಮಗೆ ಶಿಕ್ಷಣಕ್ಕಿಂತ ಹಿಜಾಬ್ ಮುಖ್ಯ ಅಂತ. ಆದರೆ ಇವತ್ತು ಫ್ರಾನ್ಸ್ ನಮ್ಮ ರಾಷ್ಟ್ರದಲ್ಲಿ ಕೂಡ ಚುನಾವಣೆ ಏಜೆಂಡ್ ಆಗಿ ಅವರು ಇವತ್ತು ಹಿಜಾಬ್ ಮತ್ತು ಅಲಾಲನ್ನು ಬ್ಯಾನ್ ಮಾಡಬೇಕೆಂಬ ಒಂದು ಅವರು ಎಲೆಕ್ಷನ್ ಏಜೆಂಡ್ ಇಟ್ಕೊಂಡು ಹೋಗ್ತಿದ್ದಾರೆ. ಅದರ ಅರ್ಥ ಏನಂದರೆ ಈ ಹಿಜಾಬ್ದಾರಿಗಳ ಒಂದು ಯಾವ ರೀತಿಯ ಅವರ ಅಪಾಯಕಾರಿ ಎಂಬುದನ್ನು ಇವತ್ತು ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಫ್ರಾನ್ಸ್ ಕೂಡ ಅದರ ಬಗ್ಗೆ ಅರಿತುಕೊಂಡಿದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಹಿಜಾಬ್ ಕಾಲೇಜ್ನಲ್ಲಿ ಮಾತ್ರ ಅಲ್ಲ, ಬೇರೆ ಸಾರ್ವಜನಿಕ ಪ್ರದೇಶದಲ್ಲಿ ಕೂಡ ನಿಷೇಧ ಆಗುವ ಎಲ್ಲ ಸಂಭವಗಳುಂಟು. ಯಾಕೆಂದರೆ ಇವತ್ತು ಯುರೋಪ್ ಕಂಟ್ರಿಗಳಲ್ಲಿ ಕೂಡ ಈ ಬಗ್ಗೆ ಚರ್ಚೆಗೆ ಅದು ದೊಡ್ಡ ವಿಚಾರವಾಗಿದ್ದರೆ ನಮ್ಮ ಭಾರತದಲ್ಲಿ ನಾವು ಹಿಂದೂ ರಾಷ್ಟ್ರ ಕಲ್ಪನೆಗೆ ಮುಂದಾದವರು. ಖಂಡಿತವಾಗಿ ಫ್ರಾನ್ಸ್ಗಿಂತ ಮೊದಲು ನಾವು ಭಾರತ ದೇಶದಲ್ಲಿ ಆ ಹೆಜ್ಜೆ ಮುಂದೆ ಕಾರ್ಯಕ್ರಮ ಮಾಡಿದಾಗ ಬಹುಶಃ ಇಡೀ ವಿಶ್ವಕ್ಕೆ ನಾವು ಒಂದು ಒಳ್ಳೆಯ ಸಂದೇಶವನ್ನು ಸಾರಿದಂತೆ ಆಗ್ತದೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.